Hi, hello viewers. Welcome to Avana's cooking show in Canada. Ivatina aduge fish head curry. Spicy agi tumba chanagirutte ee tara ond method al madidre ee head curry ge ee tara masala hakidre tumba super agirutte. Bani nodrana adakke bekadanta ingredients enu anta matte hege madod anta nodrana. Illi nanu 1 kg astu फिश हेड तक क्लीन हेड नावी म्यारेट सिंपल म्यारेट अरशिना हाँता चिटकी अरशिना हाँता मत स्वल्प उप्पु अर्ध टी स्पून उप्पाता मत अर्ध टी स्पून पेपर करी मेणसु इदनेल्ला चेन्नागि मिक्स माडि इदक्के अप्लाई माडि ओंदु 10 मिनिट्स अंत हेळोण इदु म्यारिनेट आगोस्तुतिगे नावु इदक्के बेकादंत मसाला कारन रेडी माड्कोळ्ळोण इदिवाग इदु हीगे म्यारिनेट आगलि इवाग नानु इल्लि ओंदु 1.5 अष्टु ईरुळ्ळि तगोंडिदिनि मत्ते ओंदु दोड्ड सैज् टोमेटो तगोंडिदिनि ಅದ ಅರ್ಧ ಈರುಳ್ಳಿಯಷ್ಟು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ 1 ಇಂಚ್ ಶುಂಠಿ ಜೀರಿಗೆ ಸ್ವಲ್ಪ ಮೆಂತ್ಯ ಒಂದು 10 ಮೆಂತ್ಯ ಕಾಳು ಹಾಕೊಳ್ಳಿ ಸಾಕು ತುಂಬಾ ಹಾಕಿದ್ರೆ ಕಹಿ ಆಗುತ್ತೆ ಮತ್ತೆ ಒಂದು 5-6 ಬೆಳ್ಳುಳ್ಳಿ ಎಲ್ಲಾನು ಮಿಕ್ಸಿಲ್ ಹಾಕೊಳ್ಳೋಣ ಮತ್ತೆ ಇದರ ಜೊತೆಗೆ ಒಂದುವರೆ ಟೊಮೆಟೊ ಒಂದುವರೆ ಈರುಳ್ಳಿ ಮತ್ತೆ ಒಂದು ಟೊಮೆಟೊ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಕಾರಪುಡಿ 2 ಅಥವಾ 2.5 ಕೂಡ ಹಾಕೊಳ್ಳಿ ನಿಮ್ಮ ಕಾರ ನೋಡಿ ಹಾಕೊಳ್ಳಿ ನಾನು ಇಲ್ಲಿ 2.5 ಅಷ್ಟು ಹಾಕೊಳ್ತಾ ಇದೀನಿ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಧನಿಯಾ ಪುಡಿ ಇದನ್ನೆಲ್ಲ ಇವಾಗ ನೈಸ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ತರ ನೈಸ್ ಆಗಿ ರುಬ್ಕೊಳ್ಳಿ ಮತ್ತೆ ಇವಾಗ ಒಂದು ಪ್ಯಾನ್ ಅಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಮಿಕ್ಕಿದಂತ ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕೊಳ್ಳೋಣ ಈ ಒಂದು ಆಯಿಲ್ ಕಾದ ತಕ್ಷಣನೇ ಇಲ್ಲಿ ಉಳಿಸ್ಕೊಂಡಿದ್ವಲ್ಲ ಅರ್ಧ ಈರುಳ್ಳಿನ ಈ ಒಂದು ಎಣ್ಣೆಗೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಒಂದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1 ಮಿನಿಟ್ ಸಾಕು 1 ನಿಮಿಷ ಸಾಕು ಈರುಳ್ಳಿ ಕಂದು ಬಣ್ಣ ಬರೋ ತನಕ ನೋಡಿ ಈ ಒಂದು ಹದಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ರುಬ್ಕೊಂಡಿದಂತ ಕಾರನ ಇದರೊಳಗಡೆ ಹಾಕೋಣ ಮತ್ತೆ ಇವಾಗ ಜಾರ್ ತೊಳೆದು ಮಿಕ್ಸಿ ಜಾರ್ ತೊಳೆದು ಆ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಥಿಕ್ ಆಗಿದೆ ಈ ತರ ಒಂದು ಕನ್ಸಿಸ್ಟೆನ್ಸಿ ಇವಾಗ ಆಕ್ಚುಲಿ ಈ ಕನ್ಸಿಸ್ಟೆನ್ಸಿಗೆ ಲಾಸ್ಟಿಗೆ ಕೊನೆಗೆ ಬರಬೇಕು ಆದರೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ರನ್ನಿಂಗ್ ಕನ್ಸಿಸ್ಟೆನ್ಸಿ ತರ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಆಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ನೋಡಿ ಈ ತರ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಇಲ್ಲಿ ಇವಾಗ ಇಲ್ಲಿ ನಾನು 1.5 ಟೇಬಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ ನೀವು ಉಪ್ಪು ನೋಡಿ ಹಾಕಿ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೂ ಫಿಶ್ ನ ಮ್ಯಾರಿನೇಟ್ ಮಾಡಬೇಕಾದ್ರೂ ಉಪ್ಪು ಹಾಕಿದೀವಿ ಸೋ ಹಾಗಾಗಿ ಉಪ್ಪು ನೋಡಿ ನಿಮಗೆ ರುಚಿ ನೋಡಿ ಹಾಕಿ ಟೇಸ್ಟ್ ಯಾವಾಗಲೂ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇದು ಸ್ವಲ್ಪ ಹೊತ್ತು ಕುದಿಲಿ ಇವಾಗ ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ನಾವು ಕುದಿಸೋಣ ಕುದಿ ಬರಬೇಕಾದ್ರೆ ಈ ತರ ನೋಡಿ ಈ ತರ ಕುದಿ ಬರಬೇಕಾದ್ರೆ ನಾವು ಇವಾಗ ಮ್ಯಾರಿನೇಟ್ ಮಾಡಿಟ್ಟಂತ ಫಿಶ್ ನ ಇದರೊಳಗಡೆ ಹಾಕೋಣ ಒಂದೊಂದಾಗಿ ನಿಧಾನಕ್ಕೆ ಒಂದು ಸೈಡ್ ಇಂದ ಫಿಶ್ ನ ಹಾಕು ಬನ್ನಿ ನೋಡಿ ಈ ತರ ಎಲ್ಲ ಒಂದ ಕಡೆಯಿಂದ ನಿಧಾನಕ್ಕೆ ಹಾಕೊಳ್ಳಿ
ನೋಡಿ ಈ ಥರ ಏನಾದರೂ ಚೆನ್ನಾಗಿ ಫಿಶ್ಶು ಮುಳುಗಲಿ ನೋಡಿ ಈ ಥರ ಚೆನ್ನಾಗಿ ಫಿಶ್ಶು ಎಲ್ಲ ಖಾರ ಖಾರ ಒಂದು ಆ ಮಸಾಲ ಒಳಗಡೆ ಮುಳುಗಬೇಕು. ಇವಾಗ ನಾನಿಲ್ಲಿ ಹುಳಿ ಹಾಕೋತಿದ್ದೀನಿ, ಇದು ಮಲಬಾರ್ ಟ್ಯಾಮ್ರಿನ್, ಇದನ್ನು ಹುಳಿ ಸಿಪ್ಪೆ ಅಂತ ಹೇಳ್ತೀವಿ. ಇದು ನಿಮಗೆ ಕೇರಳ ಸ್ಟೋರ್ಸಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಹುಣಸೆಹಣ್ಣು ಕೂಡ ಹಾಕೋಬೋದು ಮತ್ತು ಲೆಮನ್ ಕೂಡ ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಹೊತ್ತು ನಾವು ಮುಚ್ಚಳ ಮುಚ್ಚಿ 1 ನಿಮಿಷ ನೀವು ಕುದಿ ಬರಲಿ ತನಕ ನೀವು ಮುಚ್ಚಿರಿ. ಆಮೇಲೆ ಓಪನಲ್ಲೇ ನೀವು ಈ ಫಿಶ್ನ ನೀವು ಕುದಲಿಕ್ಕೆ ಬಿಡಬೇಕು. ನೋಡಿ ಈಗ ಈ ಥರ ಇದೆ, ಇವು ಕೆಳಗಡೆ ಬರಲಿ ಬರೋ ತನಕ ನೀವು ಚೆನ್ನಾಗಿ ಕುದಿಬೇಕಿದು, ಒಂದು 15-20 ಮಿನಿಟ್ ಚೆನ್ನಾಗಿ ಕುದಿಬೇಕು. ನೋಡಿ ಇವಾಗ ಕುದ್ದು ಆ ಒಂದು ಮಸಾಲ ಖಾರ ಕೆಳಗೆ ಬಂದಿದೆ ನೋಡಿ, ಎಷ್ಟು ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಇದೆ ಅಂತ. ನಾವು ರನ್ನಿಂಗ್ ಕನ್ಸಿಸ್ಟೆನ್ಸಿಗೆ ನಾವು ಮಾಡ್ಕೊಂಡಿದ್ದು, ಆದರೆ ಇವಾಗ ತಿಕ್ಕಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಕುದಿಸ್ಕೋಬೇಕು. ಇಷ್ಟೇ, ಫಿಶ್ ಹೆಡ್ ಕರಿ ರೆಡಿ ಆಯಿತು. ನೀವು ಆಮೇಲೆ ತಣ್ಣಗಾದಮೇಲೆ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಫಿಶ್ ಹೆಡ್ ಕರಿ ಕರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್ ಇಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.